ಆದರೆ ಆತನಲ್ಲಿ ಅಡಗಿರುವ ಪ್ರತಿಭೆ ಮಾತ್ರ ಅಪಾರ. ಮಾತನಾಡೋದಕ್ಕೆ ಬಿಟ್ರೆ ವಟವಟ ಅಂತ ಮಾತಾಡ್ತಾನೆ, ಬರೆಯೋದಕ್ಕೆ ಬಿಟ್ರೆ ಪೇಜ್ ಗಟ್ಟಲೆ ಬರೀತಾನೆ. ಅಂದ ಹಾಗೆ ನಾವು ಮಾತಾಡ್ತಿರೋದು ಒಬ್ಬ ಆಟೋ ಚಾಲಕನ ಬಗ್ಗೆ. ಇವರ ಹೆಸರು ಆಟೋ ಶಿವಕುಮಾರ್, ಅಲಿಯಾಸ್ ರೇಡಿಯೋ ಜಾಕಿ ಶಿವಕುಮಾರ್. ಕಳೆದ ಕೆಲವು ತಿಂಗಳ ಹಿಂದೆ ಇವರು ಕೇವಲ ಆಟೋ ಚಾಲಕರಾಗಿದ್ರು, ಆದ್ರೆ ಈಗ ರೇಡಿಯೋ ಜಾಕಿ. ಹೌದ್ ಕಣ್ರೆ, ಹೆಡ್ ಫೋನ್ ಹಾಕೊಂಡು ಶೋ ನೋಡ್ಸೋಕೆ ಕೂತ್ರೆ ಸಾಕು, ವಟ 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 ಅಂತ ಮಾತಾಡ್ತಾನೆ ಇರ್ತಾರೆ. ಅದೃಷ್ಟ ಅನ್ನೋದಿದೆ ನೋಡಿ, ಯಾರಿಗೆ ಯಾವಾಗ ಹೇಗೆ ಅದೃಷ್ಟ ಖುಲಾಯಿಸುತ್ತೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಶಿವಕುಮಾರ್ ವಿಷಯದಲ್ಲಿ ನಡೆದಿರೋದು ಇದೆ. ರೇಡಿಯೋ ಆಕ್ಟಿವ್ 90 ಚಿಕ್ಕಿ 4 ಕಂಪನಾಂಕಗಳ ಗುರುಕುಲದಲ್ಲಿ ಬದುಕಿನ ಹಾದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಆಟೋ ಡ್ರೈವರ್ ಮಾಡುವಾಗ ಕಬ್ಬನ್ ರೋಡಲ್ಲಿ ಅವರು ಮೇಡಮ್ ಅವರು ಕಾರಲ್ಲಿ ಬರಬೇಕಾದ್ರೆ ಪಿಂಕಿ ಚಂದನ್ ಮ್ಯಾನೇಜ್ಮೆಂಟ್ ರೇಡಿಯೋ ಆಕ್ಟಿವ್ 90.4 ನನ್ನ ಗಾಡೀಲಿ ಆಟೋಲಿ ಬಂದರು. ನನ್ನ ಗಾಡೀಲಿ ಸರ್ಟಿಫಿಕೇಟ್ಸ್ ಅವಾರ್ಡ್ ಬಂದಿದೆ ನನಗೆ ಸಾಕಷ್ಟು. ಅವರು ಕರ್ಕೊಂಬಂದು ನನ್ನನ್ನು ಇಂಟ್ರೂ ಮಾಡೋಕ್ಕಿಂತ ಕರ್ಕೊಂಬಂದರು. ನಾನು ಇಂಟ್ರೂ ಮಾಡುವಾಗ ನಾನು ಮಾತಾಡೋ ಸ್ಟೈಲ್ಸು, ನನ್ನ ಅವಾರ್ಡ್ಸ್ಗಳು, ನನ್ನ ಜೊತೆಲಿ ರೈಟರ್ ಬೇರೆ. ಸರಿ, ಒಳ್ಳೆ ಸ್ಪೆಷಲ್ ಆಟೋ ಮ್ಯಾನೇ ಇದ್ದಂಗಿದೆ, ನಿಮ್ಗೆ ಯಾಕೆ ಒಂದು ಅವಕಾಶ ಕೊಡ್ತೀವಿ ಸರ್. ಸಾಕಷ್ಟು ಜನ ಬಂದಿದ್ರಲ್ಲಿ ಅದರಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಶಿವಕುಮಾರ್ ಕೇವಲ 8ನೇ ತರಗತಿ ಓದಿರೋದು, ತೀರಾ ಬಡತನದಿಂದ ಬೆಳೆದು ಬಂದವರು. ಕಷ್ಟ ಅಂದ್ರೆ ಏನು ಅಂತ ಗೊತ್ತಿದೆ. ಬಡತನದಲ್ಲಿದ್ದ ಶಿವು 8ನೇ ತರಗತಿಯಲ್ಲಿ ಶಾಲೆ ಬಿಟ್ಟು 1993ರಿಂದ ಆಟೋ ಓಡಿಸ್ತಾ ಹೇಗೋ ಜೀವನ ನಡೆಸ್ತಾ ಇದ್ರು. ಒಮ್ಮೆ ಆಟೋ ಚಾಲಕರನ್ನ ಸಂದರ್ಶನ ಮಾಡಲು ಹೊರಟಿದ್ದ ರೇಡಿಯೋ ಆಕ್ಟಿವ್ ಕಮ್ಯುನಿಟಿ ಸ್ಟೇಷನ್ ನ ಮುಖ್ಯಸ್ಥೆ ಪಿಂಕಿ ಚಂದ್ರ ಶಿವಕುಮಾರ್ ರನ್ನ ಮಾತನಾಡಿಸಿದ್ರು. ಶಿವರ ವಾಕ್ಚಾತುರ್ಯ ಮೆಚ್ಚಿದ ಪಿಂಕಿ ಅವರಿಗೆ ರೇಡಿಯೋ ಸ್ಟೇಷನ್ ಅಲ್ಲಿ ಕೆಲಸನೂ ಕೊಟ್ರು. ಇದೀಗ ಪ್ರತಿ ಶನಿವಾರ ಬೆಳಿಗ್ಗೆ 9ರಿಂದ 11ರವರೆಗೆ ಶೋ ನಡೆಸ್ತಾರೆ. ಆದ್ರೆ ಶಿವು ಮಾತ್ರ ಕನಸು ಮನಸ್ಸಿನಲ್ಲೂ ರೇಡಿಯೋ ಜಾಕಿ ಆಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ವಂತೆ. ಶಿವು ಕವನಗಳನ್ನ ಬರೀತಾರೆ, ಈಗಾಗಲೇ 700ಕ್ಕೂ ಹೆಚ್ಚು ಕವನಗಳನ್ನ ಬರೆದಿದ್ದು ಅದನ್ನ ಪುಸ್ತಕದ ರೂಪದಲ್ಲಿ ಹೊರತರುವುದಾಗಿ ಹೇಳಿದ್ದಾರೆ. ಇವರ ಆಟೋ ಒಳಗೆ ಹೊರಗೆಲ್ಲ ನಾಡು ನುಡಿಮುತ್ತು ಹಾಗೂ ದೇಶವನ್ನಾಳಿದ ನಾಯಕರ ಭಾವಚಿತ್ರಗಳನ್ನ ನೋಡಬಹುದು. ಇನ್ನು ಶಿವು ಹೇಳೋದಿಷ್ಟೇ, ಎಷ್ಟೇ ಬಡತನದಲ್ಲಿದ್ರೂ ಏನಾದರೂ ಸಾಧಿಸಬೇಕು ಅನ್ನೋ ಛಲ ಇದ್ರೆ ಸಾಕು, ಜೀವನದಲ್ಲಿ ಸಕ್ಸಸ್ ಕಾಣಬಹುದು ಅನ್ನೋದು. ಇದ್ ನಿಜ ಅಲ್ವಾ? ನೋಲಾನ್ ಪಿಂಟೋ, TV9 ಬೆಂಗಳೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಟ್ರಾಫಿಕ್ ಕಿರಿಕಿರಿಗೊಂದು ಸಲ್ಯೂಷನ್.